ಸ್ನೇಹಿತರೆ ನಮಸ್ಕಾರ. ಇವತ್ತು ರಾಜ್ಯದಲ್ಲಿ ಸಾಕಷ್ಟು ವಿಷಯಗಳು ಚರ್ಚೆ ಆಗ್ತಾ ಇದೆ. ಹಿನ್ನೆಲೆ ಏನು ಅನ್ನೋದನ್ನ ಎಲ್ಲ ಒಂದು ಕಡೆ ಮರ್ತಿದೀವ ಅಂತ ನನಗೆ ಅನ್ನಿಸ್ತಾ ಇದೆ. ಇವತ್ತಿನ ಚರ್ಚೆಗಳು ನೋಡಿದಾಗ ನನಗೆ ಇರುವ ತಿಳುವಳಿಕೆ ಪ್ರಕಾರ ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ದೌರ್ಜನ್ಯ ಪ್ರಕರಣದ ಬಗ್ಗೆ ಇವತ್ತು ಚರ್ಚೆ ಆಗ್ತಾ ಇರೋದು. ರಿಪೀಟ್ ಮಾಡ್ತೇನೆ, ಯಾಕೆಂದರೆ ಬಹುಶಃ ಇದರ ಪ್ರಾಮುಖ್ಯತೆ ಏನು ಅನ್ನೋದು, ಅದರ ಪ್ರಾಮುಖ್ಯತೆಯನ್ನೇ ನಾವು ಮೈಮರೆತಿದ್ದೇವೆ ಅಂತ ನನಗನ್ಸುತ್ತೆ. ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ದೌರ್ಜನ್ಯ ಪ್ರಕರಣ ಇದು. ಚಾಲೆಂಜ್ ಮಾಡ್ತೇನೆ, ಇನ್ನೊಂದು ಉದಾಹರಣೆ, ಪ್ರಪಂಚದಲ್ಲಿ ಇಷ್ಟು ಮಹಿಳೆಯರ ಮಾಂಗಲ್ಯ, ಹಿಂದೂ ಮಹಿಳೆಯರ ಮಾಂಗಲ್ಯ ಹರಣ ಮಾಡಿರುವಂತ ಇನ್ನೊಂದು ಉದಾಹರಣೆ ತೋರಿಸ್ಬಿಡಿ. ಯಾವ ಜಾತಿ ಯಾವ ಧರ್ಮ ಇಷ್ಟೊಂದು ಮನೆಗಳನ್ನ ಬೀದಿಗೆ ಹಾಕಿ ಮನೆ ಹಾಳು ಮಾಡುವಂತ ಇನ್ನೊಂದು ಪ್ರಕರಣ ಇದ್ರೆ ಮಾತಾಡಿ ಯಾರಾದರೂ. ಇವತ್ತು ವ್ಯವಸ್ಥಿತವಾಗಿ ಇಡೀ ಒಂದು ಜಿಲ್ಲೆಯಲ್ಲಿ, ಇನ್ನೆಲ್ಲೆಲ್ಲಿ ಏನು ನಡೆದಿದೆ ನಮಗೆ ಗೊತ್ತಿಲ್ಲ, ಒಂದು ಜಿಲ್ಲೆಯಲ್ಲಿ ಯಾರ ಮನೆಗೆ ಹೆಜ್ಜೆ ಇಟ್ಟರೆ ಅವರ ಮನೆಯನ್ನು ಹಾಳು ಮಾಡುವಂತಹದ್ದು ನಡೆದಿದೆ ಅನ್ನುವಂಥ ಆರೋಪ ಇದೆ. ಮಾನಹರಣ, ಶೀಲಹರಣ, ಮನೆ ಹಾಳು, ಮಾಂಗಲ್ಯ ದೋಚಿರುವಂಥ ಪ್ರಕರಣ ಇದು. ಇದು ಮೂಲ ಪ್ರಕರಣ, ಇದ್ರ ಬಗ್ಗೆ ತನಿಖೆ ಆಗಬೇಕು. ಆರೋಪ ಇದೆ, ಸತ್ಯ ಹೊರಗೆ ಬರಬೇಕು. ಯಾರು ಮಾಡಿದ್ದು, ಹೌದಾ ಇಲ್ಲವಾ? ಇದರಲ್ಲಿ ಮಾನಹರಣ, ಮನೆ ಹರಣ ಆಗಿರುವಂತವರಿಗೆ ನ್ಯಾಯ ಸಿಗಬೇಕು. ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.